ಅಲ್ಲ ಸರ್ವೇಶ್ವರಿ, ನಾನು ಸರಕಾರಿ ಪ್ರೌಢಶಾಲೆ ಜೋಕಟ್ಟೆಯ 8ನೇ ತರಗತಿ ವಿದ್ಯಾರ್ಥಿ. ನಾನು ಹೇಳುತ್ತಿರುವ ನೀತಿ ಕಥೆ ಹೆಸರು ಬೆಕ್ಕು ಮತ್ತು ಮಂಗ. ಒಂದು ಊರಿನಲ್ಲಿ ಎರಡು ಬೆಕ್ಕು ವಾಸವಾಗಿದ್ದವು. ಎರಡು ಬೆಕ್ಕುಗಳು ಬೆಣ್ಣೆ ಕಲಾವು ಮಾಡಿಕೊಂಡು ತಮಗೆ ಸಮಪಾಲು ಬೇಕೆಂದು ಹಠ ಹಿಡಿದವು. ಇದಕ್ಕೆ ನ್ಯಾಯ ಹುಡುಕಲು ಅವು ಬೆಣ್ಣೆ ಉಂಡೆಯನ್ನು ಹೊತ್ತುಕೊಂಡು ಹೊರಗೆ ನಡೆದರು. ರಸ್ತೆಯಲ್ಲಿ ಒಂದು ಮರವಿತ್ತು. ಆ ಮರದ ಕೆಳಗೆ ಒಂದು ಮಂಗವು ತಕ್ಕಡಿ ಹಿಡಿದು ಕುಳಿತು. ಎರಡು ಬೆಕ್ಕುಗಳು ಬೆಣ್ಣೆ ಉಂಡೆಯನ್ನು ಕೊಟ್ಟು ತಮಗೆ ಸಮಪಾಲು ಮಾಡಿಕೊಡು ಎಂದು ಕೇಳಿದವು. ಮಂಗವು ಬೆಣ್ಣೆ ಉಂಡೆಯನ್ನು ಎರಡು ಭಾಗ ಮಾಡಿ ತಕ್ಕಡಿಯ ತಟ್ಟೆಗೆ ಹಾಕಿ ತಕ್ಕಡಿಯ ಒಂದು ಭಾಗವು ಮೇಲೆ ಹೋಯಿತು, ಇನ್ನೊಂದು ಭಾಗವು ಕೆಳಗೆವೇ ಇತ್ತು. ಕೆಳಗೆ ಬಂದಿರುವ ತಕ್ಕಡಿಯ ತಟ್ಟೆಯಲ್ಲಿ ಬೆಣ್ಣೆ ಎಂಡೆವು ತುಂಬಾ ಇದೆ, ಹೆಚ್ಚು ಇದೆ ಎಂದು ಒಂದು ಬೆಕ್ಕು ಮಂಗನಿಗೆ ಹೇಳಿ ಮೆಲ್ಲ ಮಂಗವು ಅದರಲ್ಲಿದ್ದ ಬೆಣ್ಣೆ ಉಂಡೆಯನ್ನು ತಿಂದು ಪುನಃ ತಕ್ಕಡಿಯನ್ನು ತೂಗಿತು. ಆಗ ಒಂದು ಭಾಗವು ಮೇಲೆ ಹೋಯಿತು, ಇನ್ನೊಂದು ಭಾಗವು ಕೆಳಗೆವೇ ಇರುತ್ತಿತ್ತು. ಕೆಳಗೆ ಬಂದಿರುವ ತಕ್ಕಡಿಯ ತಟ್ಟೆಯಲ್ಲಿ ಬೆಣ್ಣೆ ಎಣ್ಣೆವು ಹೆಚ್ಚು ಇದೆ ಎಂದು ಇನ್ನೊಂದು ಬೆಕ್ಕು ಮಂಗನಿಗೆ ಹೇಳಿ. ಮಂಗವು ಆ ತಟ್ಟೆಯಲ್ಲಿದ್ದ ಬೆಣ್ಣೆ ಎಣ್ಣೆಯನ್ನು ತಿಂದಿ ಹೀಗೆ ಪೂರ್ತಿಯಾಗಿ ಬೆಣ್ಣೆ ಎಣ್ಣೆವು ಮಂಗನ ಪಾಲಾಯಿತು. ಎರಡು ಬೆಕ್ಕು ಸ್ವಲ್ಪ ಮೂರು ಹೊತ್ತು ಹೊರಗೆ ನಡೆದವು. ಈ ಕಥೆಯ ನೀತಿ ಏನೆಂದರೆ ಇಬ್ಬರ ನ್ಯಾಯ ಮೂರನೇ